ಮುರುಖ ಶ್ರೀಗಳಿಗೆ ಕ್ಷಣ ಕ್ಷಣಕ್ಕೂ ಬಂಧನದ ಭೀತಿ ಹೆಚ್ಚಾಗ್ತಾ ಇದೆ. ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿರುವ ಸಂತ್ರಸ್ತ ಮಕ್ಕಳು ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿದ್ದಾರೆ. ಇದರ ಮಧ್ಯೆ ಮುರುಖ ಶರಣರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸದ್ಯ ಐತಿಹಾಸಿಕ ಮುರುಘಾ ಮಠ 7 ಸುತ್ತಿನ ಕೋಟೆಯಂತೆ ಪೊಲೀಸ್ ಸರ್ಪಗಾವಲಿನಲ್ಲಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಾದ ಒಂದಷ್ಟು ಡೆವಲಪ್ಮೆಂಟ್ಸ್ ಅನ್ನು ಗಮನಿಸುತ್ತಾ ಹೋಗೋಣ. ಮುರುಘಾ ಶ್ರೀ ಕೇಸ್ ಸುತ್ತ ದಿನಕ್ಕೊಂದು ಬೆಳವಣಿಗೆಗಳು ನಡೆಯತಲೇ ಇದೆ. ಒಳಗೆ ಕಾನೂನು ಸಲಹೆ, ಹೊರಗೆ ಬಂಧನಕ್ಕೆ ಒತ್ತಾಯ. ಈ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ ಚಿತ್ರದುರ್ಗದ ಮುರುಘಾ ಮಠದ ಆವರಣದಲ್ಲಿ ಕಾಣೋಕೆ ಸಿಗ್ತಾ ಇದೆ. ಬೆಂಬಲ ವಿರೋಧದ ನಡುವೆ ಶ್ರೀಗಳಿಗೆ ಮತ್ತಷ್ಟು ಸಂಕಷ್ಟ ಸುತ್ತಿಕೊಳ್ತಾ ಇದೆ. ಪೋಕ್ಸೋ ಆಯಿತು, ಅಟ್ರಾಸಿಟಿ ಅಡಿಯಲ್ಲೂ ಕೂಡ ಕೇಸ್ ದಾಖಲಾಗಿದ್ದು ಸರಣಿ ಪ್ರತಿಭಟನೆಗಳು ಕೂಡ ನಡೆಯತಾ ಇದೆ. ಬಂಧನಕ್ಕೆ ಆಗ್ರಹಿಸಿ, ನ್ಯಾಯಸಮ್ಮತ ತನಿಖೆಗೆ ಆಗ್ರಹಿಸಿ ಬೀದಿಗಿಳಿದು ಪ್ರತಿಭಟನೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಸಿಆರ್ಪಿಸಿ ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ. ಇವರು ನೋಡಿ, 1000 ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಈಗಲೇ ಡೌನ್ಲೋಡ್ ಮಾಡಿ. ಸೆಕ್ಷನ್ 164 ರ ಅಡಿಯಲ್ಲಿ ಸಂತ್ರಸ್ತರು ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ. ಹೀಗಾಗಿ ಶ್ರೀಗಳಿಗೆ ಮತ್ತಷ್ಟು ಕಂಟಕ ಎದುರಾಗೋ ಸಾಧ್ಯತೆಗಳು ದಟ್ಟವಾಗಿದೆ. ಆ ಮೂಲಕ ಶ್ರೀಗಳಿಗೆ ಮತ್ತಷ್ಟು ಬಿಗಿಯಾಗ್ತಾ ಇದೆ ಕಾನೂನಿನ ಕುಣಿಕೆ. ಏಳು ಸುತ್ತಿನ ಕೋಟೆಯಂತಾದ ಐತಿಹಾಸಿಕ ಮಠ ಮುರುಘಾ ಮಠದ ಸುತ್ತ ಪೊಲೀಸ್ ಸರ್ಪಗಾವಲು. ನಡೆದಾಡುವ ನ್ಯಾಯಾಲಯವೆಂದೇ ಜನನಿತವಾಗಿರುವ ಮುರುಘಾ ಮಠಕ್ಕೆ ಕಳಂಕ ಅಂಟಿಕೊಂಡಿದೆ. ಮುರುಘಾ ಶರಣರ ವಿರುದ್ಧ ಕೇಳಿಬಂದಿರುವ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಿವೆ. ಐತಿಹಾಸಿಕ ಬೃಹನ್ ಮಠ 7 ಸುತ್ತಿನ ಕೋಟೆಯಂತೆ ಪೊಲೀಸ್ ಸರ್ಪಗಾವಲಿನಲ್ಲಿದೆ. ಮಠದ ಪ್ರವೇಶಕ್ಕೆ ಇರುವ 5 ದ್ವಾರಗಳಲ್ಲೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮುರುಘಾ ಶರಣರ ಬೆಂಬಲಕ್ಕೆ ನಿಂತ ಮಠಾಧೀಶರು. ಐತಿಹಾಸಿಕ ಮುರುಘಾ ಮಠದಲ್ಲಿ ನಿನ್ನೆಯಿಂದಲೂ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ. ಮಠದ ವೀರಶೈವ ಲಿಂಗಾಯತ ಮುಖಂಡರು ಶ್ರೀಗಳ ಜೊತೆ ಸಭೆಯನ್ನ ನಡೆಸಿದ್ರು. ಇವತ್ತು ಸಮುದಾಯದ ಎಲ್ಲ ಸ್ವಾಮೀಜಿಗಳು ಮುರುಘಾ ಶರಣರ ಬೆಂಬಲಕ್ಕೆ ನಿಂತಿದ್ದಾರೆ. ಮುರುಘಾ ಶರಣರಿಗೆ ಬಂಧನದ ಭೀತಿ ಇರೋದ್ರಿಂದ ಮಠದ ಉತ್ತರಾಧಿಕಾರತ್ವದ ಬಗ್ಗೆಯೂ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡಿದ ಶ್ರೀಗಳ ಶಿಷ್ಯರಾದ ಮಾದರ ಚನ್ನಯ್ಯ ಸ್ವಾಮೀಜಿ, ಮಠದ ಭಕ್ತರು ಆಡಳಿತ ಮಂಡಳಿ ನಿರ್ಧಾರ ಕೈಗೊಳ್ಳಲಿದೆ ಎಂದಿದ್ದಾರೆ. ನಾವು ಅವರ ಶಿಷ್ಯರು. ಈ ಮಠಕ್ಕೆ ಒಂದು ಬಹುದೊಡ್ಡ ಭಕ್ತ ಸಮುದಾಯ ಇದೆ ಮತ್ತು ಆಡಳಿತ ಮಂಡಳಿ ಇದೆ. ತೀರ್ಮಾನ ಏನಿದೆ ಅದು ಆಡಳಿತ ಮಂಡಳಿ ಮತ್ತು ಭಕ್ತ ಸಮುದಾಯ ಅವ್ರಿಗೆ ಬಿಟ್ಟದ್ದು. ಕೇವಲ ಮಠಾಧೀಶರಷ್ಟೇ ಅಲ್ಲ, ರಾಜಕಾರಣಿಗಳು ಕೂಡ ಶ್ರೀಗಳ ಭೇಟಿಯಾಗಿ ಧೈರ್ಯವನ್ನ ತುಂಬುತ್ತಾ ಇದ್ದಾರೆ. ಚಿತ್ರದುರ್ಗ ಶಾಸಕ ತಿಪ್ಪಾರೆಡ್ಡಿ ಬಳಿ ಶ್ರೀಗಳು ನೋವನ್ನ ತೋಡ್ಕೊಂಡಿದ್ದಾರಂತೆ. ಹಾಗೂ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ತನಿಖೆಗೆ ಸಹಕರಿಸುವುದಾಗಿ ಹೇಳ್ಕೊಂಡಿದ್ದಾರಂತೆ. ಅವರು ಈ ಕೇಸ್ನಲ್ಲಿ ಅಕ್ಯೂಸ್ಡ್ ಆಗಿದ್ದಾರೆ ಅಂತೇಳಿ ಅಲಿಗೇಷನ್ಸ್ ಬಂದಾಗ ನಾನು ಒಂದು ಬಂದು ಭೇಟಿ ಮಾಡಿದ್ದೀನಿ. ಅಟ್ ದಿ ಸೇಮ್ ಟೈಮ್ ನಾನು ಹೇಳಿದ್ನಲ್ಲ ನಿಮಗೆ, ಆ ಮಕ್ಕಳು ಇದಾರಲ್ಲ, ಆ ಮಕ್ಕಳನ್ನು ಭೇಟಿ ಮಾಡೋದಕ್ಕೆ ನನಗೆ ಇಷ್ಟ ಇದೆ. ಯಾಕಂದ್ರೆ ಅವರು ನನ್ನ ಕ್ಷೇತ್ರದಲ್ಲಿ ಓದ್ತಕ್ಕಂಥ ಮಕ್ಕಳು. ಇವತ್ತು ಅಥವಾ ನಿನ್ನೆ ಅಥವಾ ಮೊನ್ನೆ ಆಗಲಿ ಕಾನೂನು ರೀತಿಯಲ್ಲಿ ಇಲಾಖೆಯವರು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಬೇರೆ ಮಕ್ಕಳ ಯಾವುದೇ ಇರ್ಬೋದು, ಆ ಇಲಾಖೆಯವ್ರಿಗೂ ನಮ್ಮನ್ನು ಅವಕಾಶ ಕೊಡ್ತಾ ಇಲ್ಲ. ಈಗಲೂ ಕೂಡ ನಾನು ಐ ಆಮ್ ಪ್ರಿಪೇರ್ ಟು ಗೋ ದೇರ್ ಅಂಡ್ ಟಾಕ್ ಟು ದೆಮ್. ಜಡ್ಜ್ ಮುಂದೆ ಸಂತ್ರಸ್ತ ಬಾಲಕಿಯರ 164 ಸ್ಟೇಟ್ಮೆಂಟ್. ಮುರುಘಾ ಶ್ರೀಗಳಿಗೆ ಎದುರಾಯಿತು ಮತ್ತೊಂದು ಸಂಕಷ್ಟ. ಶ್ರೀಗಳ ವಿರುದ್ಧ ಗಂಭೀರ ಆರೋಪ ಮಾಡಿರುವ ಸಂತ್ರಸ್ತ ಮಕ್ಕಳನ್ನ ಕರೆದೊಯ್ದು ನಿನ್ನೆ ಸ್ಥಳ ಹಾಜರು ಮಾಡಲಾಗಿತ್ತು. ಇವತ್ತು ಆ ಮಕ್ಕಳನ್ನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ಜಡ್ಜ್ ಎದುರು ಸಂತ್ರಸ್ತ ಮಕ್ಕಳು ಸಿಆರ್ಪಿಸಿ ಸೆಕ್ಷನ್ 164 ಅಡಿ ಹೇಳಿಕೆಯನ್ನ ದಾಖಲಿಸಿದ್ರು. ಇನ್ನು ಸಂತ್ರಸ್ತ ಮಕ್ಕಳನ್ನ ನ್ಯಾಯಾಧೀಶರ ಮುಂದೆ ಕರೆತಂದ ವೇಳೆ ನ್ಯಾಯಾಲಯದ ಮುಂದೆ ಜನಸ್ತೋಮವೇ ನಡೆದಿತ್ತು. ಮುರುಘಾ ಶ್ರೀ ಬಂಧನಕ್ಕೆ ಆಗ್ರಹಿಸಿ ಭೇಟಿ ಬಚಾವೋ ಭೇಟಿ ಪಡಾವೋ ಬ್ಯಾನರ್ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಉದ್ರಿಕ್ತ ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ರು. ಮುರುಘಾ ಶ್ರೀಗಳಿಗೆ ಫೋಕ್ಸೋ ಕಂಟಕದ ನಡುವೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಸಂತ್ರಸ್ತ ಬಾಲಕಿಯರ ಹೇಳಿಕೆಯನ್ನ ದಾಖಲಿಸಿದ್ದು ಶ್ರೀಗಳ ವಿರುದ್ಧ ಅಟ್ರಾಸಿಟಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ.
ಎಸ್ಸಿಎಸ್ಟಿ ಮೇಲಿನ ದೌರ್ಜನ್ಯ ಪ್ರತಿಬಂಧಕ ಅಧಿನಿಯಮದ ಸೆಕ್ಷನ್ ಮೂರು ಕ್ಲಾಸ್ ಒಂದು ಸಬ್ ಕ್ಲಾಸ್ W12 ಸೆಕ್ಷನ್ ಮೂರು ಎರಡು ವಿ ಹೆಚ್ಚುವರಿ ಸೇರ್ಪಡೆ ಮಾಡಲಾಗಿದೆ. ಸೆಕ್ಷನ್ ಮೂರು ಒಂದು ಪರಿಶಿಷ್ಟ ಪಂಗಡದ ಮೇಲೆ ಒತ್ತಡ, ಸೆಕ್ಷನ್ ಮೂರು ಎರಡು ವಿ ವೈಯಕ್ತಿಕ ಹಕ್ಕು ಕಸಿದುಕೊಳ್ಳುವಿಕೆ, W1 ಬಲವಂತವಾಗಿ ಸೇವಿಸಲು ಒತ್ತಡ ಕಿರುಕುಳ ಆರೋಪದ ಅಡಿ ಅಟ್ರಾಸಿಟಿ ಕೇಸ್ ದಾಖಲಿಸಲಾಗಿದೆ ಎಂದು ಚಿತ್ರದುರ್ಗ ಎಸ್ಪಿ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸದ್ಯ ಪ್ರಕರಣ ಸಾಗಿರೋ ರೀತಿ ಅದರ ಸುತ್ತಮುತ್ತಲಿನ ಬೆಳವಣಿಗೆಗಳನ್ನು ನೋಡಿದ್ರೆ ಮುರುಘಾ ಶರಣರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಎನ್ನಲಾಗ್ತಿದೆ. ಪ್ರಜ್ವಲ್ ನ್ಯೂಸ್ ಫಸ್ಟ್ ಚಿತ್ರದುರ್ಗ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.